ಬಿಗ್ ಬಾಸ್ ಕನ್ನಡ ಸೀಸನ್ ಇಲೆವೆನ್ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಮನೆಯಲ್ಲಿರೋ ಪ್ರತಿ ಸದಸ್ಯರ ಕೂಗಾಟ ಜೋರಾಗೇ ಇದೆ ಅದರಲ್ಲೂ ಮಾನಸ ಅವರ ಬಿ ಪದಕ್ಕೆ ನೆಟ್ಟಿಗರು ಕೂಡ ಆಕ್ರೋಶವನ್ನ ಹೊರ ಹಾಕುತ್ತಿದ್ದಾರೆ ಹೌದು ವೀಕ್ಷಕರೇ ತುಕಾಲಿ ಸ್ಟಾರ್ ಸಂತೋಷ್ ಅವರು ಕಳೆದ ಸೀಸನ್ನಲ್ಲಿ ಫೈನಲ್ ತಲುಪಿದ್ರು ಮೊದಲಿಗೆ ಮಾನಸ ಅವರು ಬಿಗ್ ಬಾಸ್ಗೆ ಬಂದಾಗ ವೇದಿಕೆ ಮೇಲೆ ಅವರು ಆಡಿದ ಹಳ್ಳಿ ಭಾಷೆ ನೋಡಿ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಆದರೆ ನಿನ್ನೆ ಮೊನ್ನೆ ಎಪಿಸೋಡ್ನಲ್ಲಿ ಮಾನಸ ಬಳಸಿರುವ ಪದ ಮಿತಿ ಮೀರಿದಂತಾಗಿದೆ ಹೌದು ತುಕಾಲಿಸ್ಟರ್ ಸಂತೋಷ್ ಅವರು ಮಾನಸ ಅವರಿಗೆ ಕಾಲ್ ಮಾಡಿ ಅವಕಾಶವನ್ನ ಉಪಯೋಗಿಸಿಕೋ ಅಂತ ಹೇಳಿದ ಕೂಡಲೇ ಮನೆಯಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೂ ಎಲ್ಲರ ಮೇಲೆ ರೇಗಾಡ್ತಾ ಕೂಗಾಡ್ತಾ ಜಗಳ ಆಡುತ್ತಿದ್ದಾರೆ ಅದರಲ್ಲೂ ಜಗದೀಶ್ ಅವರು ತುಂಬಾ ಅದ್ಭುತವಾಗಿ ಆಡ್ತಿದ್ದಾರೆ ಎಲ್ಲ ಕಂಟೆಂಟ್ ಅನ್ನ ಅವರೇ ತಿಳಿದುಕೊಂಡಿದ್ದಾರೆ ಅಂತ ತುಕಾಲಿ ಸ್ಟಾರ್ ಸಂತೋಷ್ ಅವರು ಹೇಳಿದ ಕೂಡಲೇ ಮಾನಸ ಅವರು ಅದೇ ಆದಿಯಲ್ಲಿ ಸಾಗುತ್ತಿದ್ದು ಮೊನ್ನೆ ಪ್ರಸಾರವಾದ ಎಪಿಸೋಡ್ನಲ್ಲಿ ಮಾನಸ ಮತ್ತು ಜಗದೀಶ್ ನಡುವೆ ಜಗಳ ಶುರುವಾಗುತ್ತದೆ ಆಗ ಮಾನಸ ಚಪ್ಪಲಿ ಹಾಗೆ ಹೀಗೆ ಎಂದು ಬಿ ಪದವನ್ನ ಬಳಸಿ ಮಾತನಾಡಿದ್ದಾರೆ ಮಾನಸ ಮಾತನಾಡುತ್ತಿರುವ ರೀತಿ ಸರಿಯಾಗಿಲ್ಲ ಗಂಡಸರ ಜೊತೆ ಹೀಗೆ ಮಾತನಾಡಬಾರದು ಎಂದು ಜಗದೀಶ್ ಕ್ಯಾಮರಾ ಮುಂದೆ ಮಾತನಾಡಿದ್ರು ಪ್ರತಿಯೊಬ್ಬರ ಮೇಲೆ ಸುಖ ಸುಮ್ನೆ ಜಗಳ ಮಾಡುತ್ತಾ ಗೌರವವನ್ನ ಕೊಡದೆ ಕೆಟ್ಟ ಪದ ಬಳಸುತ್ತಿರುವ ಮಾನಸ ಅವರಿಗೆ ಇಂದು ಕಿಚ್ಚ ಸುದೀಪ್ ಅವರು ಕಿಚ್ಚನ ಪಾಂಚಾಯಿತಿಯಲ್ಲಿ ಗ್ರಹಚಾರವನ್ನ ಬಿಡಿಸಿದ್ದಾರೆ ಹೌದು ವೀಕ್ಷಕರೇ ಇಂದು ನಡೆಯುತ್ತಿರುವ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಮನೆಯಲ್ಲಿ ನಡೆಯುತ್ತಿರುವ ಗುಂಪುಗಾರಿಕೆಯ ಬಗ್ಗೆ ಶಿಶಿರ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ಮನೆಯಲ್ಲಿರುವ ಸ್ಪರ್ಧಿಗಳು ರೂಲ್ಸ್ ಬ್ರೇಕ್ ಮಾಡುತ್ತಿರುವುದರ ಬಗ್ಗೆ ಮನೆಯಲ್ಲಿ ಅತಿ ಹೆಚ್ಚು ಕೆಟ್ಟ ಪದಗಳನ್ನು ಬಳಸುತ್ತಿರುವುದರ ಬಗ್ಗೆ ಹಾಗೂ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಇಂಗ್ಲಿಷ್ ಪದಗಳ ಬಳಕೆ ಮಾಡುತ್ತಿರುವುದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಎಲ್ಲ ಸ್ಪರ್ಧಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅದರಲ್ಲೂ ಮಾನಸ ಅವರ ಮಿತಿ ಮೀರಿದ ವರ್ತನೆಯ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ಸ್ಪೆಷಲ್ ಆಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೌದು ವೀಕ್ಷಕರೇ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ತಪ್ಪು ಮೇಲೆ ತಪ್ಪು ಮಾಡುತ್ತಾ ಮನೆಯಲ್ಲಿ ರೂಲ್ಸ್ ಗಳನ್ನ ಬ್ರೇಕ್ ಮಾಡುತ್ತಿರುವ ಸ್ಪರ್ಧಿಗಳಿಗೆ ಬೆಂಡೆತ್ತುತ್ತಿದ್ದಾರೆ ಅದರಲ್ಲೂ ಮಾನಸ ಅವರ ಅಸಭ್ಯ ಪದಗಳ ಬಳಕೆ ಮಾಡಿದ್ದಕ್ಕೆ ನೀವು ಜಗದೀಶ್ ಅವರಿಗೆ ಅಸಭ್ಯ ಪದಗಳನ್ನ ಬಳಸುತ್ತಾರೆ ರೆಸ್ಪೆಕ್ಟ್ ಕೊಡದೆ ಮಾತನಾಡುತ್ತಾರೆ ಎಂದು ದೂರು ಮಾಡುವ ಮೊದಲು ನೀವು ಹೇಗೆಲ್ಲ ಮಾತನಾಡುತ್ತಿದ್ದೀರಾ ಯಾರಿಗೆ ಎಷ್ಟು ಮರ್ಯಾದೆ ಕೊಟ್ಟಿದ್ದೀರಾ ಎಂದು ಯೋಚನೆ ಮಾಡಿದ್ದೀರಾ ಎಂದು ನೇರವಾಗಿ ಮಾನಸಗೆ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಮಾನಸ ಜಗದೀಶ್ ಅವರು ನನ್ನನ್ನ ಕೆಣಕಿ ನಾನು ಅಸಭ್ಯ ಪದಗಳನ್ನು ಬಳಸುವ ಹಾಗೆ ಮಾಡಿದ್ದು ಮಾತಿನ ಬರದಲ್ಲಿ ಕೆಲವೊಂದಿಷ್ಟು ಮಾತನಾಡಿದ್ದೀನಿ ಅಷ್ಟೇ ಎಂದಿದ್ದಾರೆ ಇದಕ್ಕೆ ಕೋಪಗೊಂಡ ಕಿಚ್ಚ ಸುದೀಪ್ ಅವರು ಕೆಣಕುತ್ತಾರೆ ಅಂತ ಗೊತ್ತಿದ್ರು ಅವರ ಸುದ್ದಿಗೆ ಯಾಕೆ ಹೋಗ್ತೀರಾ ಅವರು ರೆಸ್ಪೆಕ್ಟ್ ಮಾಡಲ್ಲ ಸರಿ ಹಾಗಂತ ನೀವು ಮಾಡಬಾರ್ದು ಅನ್ನೋದು ಏನಾದ್ರೂ ಇದೆಯಾ ಮೊದಲು ಎಲ್ಲಿದ್ದೀವಿ ಏನ್ ಮಾತನಾಡುತ್ತಿದ್ದೀವಿ ಅನ್ನೋದನ್ನ ತಲೆಯಲ್ಲಿಟ್ಕೊಳ್ಳಿ ಕೋಟಿಗಟ್ಲೆ ಜನ ಈ ಶೋನ ನೋಡ್ತಾರೆ ಮನೆಯಲ್ಲಿ ಮಾತನಾಡೋ ರೀತಿ ಮನೆಯಲ್ಲಿ ಇರೋ ರೀತಿ ಇಲ್ಲಿ ಇರೋದಾದ್ರೆ ನೀವು ಹೋಗಿ ಮನೆಯಲ್ಲಿ ಇರ್ಬೋದಲ್ವಾ ಜಗದೀಶ್ ಅವರ ವರ್ತನೆಗೆ ಬಿಗ್ ಬಾಸ್ ನಾವೇ ನೋಡಿಕೊಳ್ಳುತ್ತೇವೆ ಅಂತ ಅಂದ್ರು ನೀವ್ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ತಾ ಜಗದೀಶ್ ಮೇಲೆ ರೈಸ್ ಆಗ್ತಾ ಇದ್ರಿ ಬಿಗ್ ಬಾಸ್ ಯಕಡನ ಬಾಯಲ್ಲಿ ನಿಮ್ಮಮ್ಮನತ್ರ ಇಟ್ಕೋ ಎಂಗಸ್ರ ತರ ಸೀರೆ ಉಡ್ಕೋ ಇಲ್ಲಿ ಹೋಗಲೇ ಬಾರಲೆ ಏನಿದೆಲ್ಲ ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಇದೆಯೋ ಗಂಡು ಮಕ್ಕಳಿಗೂ ಅಷ್ಟೇ ಗೌರವವಿದೆ ಅದನ್ನ ಮರೆಯಬಾರದು ಯಾರು ಕೂಡ ಎಂದು ಗರಂ ಆಗಿ ಹೇಳಿದ್ದಾರೆ ರಂಜಿತ್ ಹೋಗಿದ್ದಕ್ಕೆ ನಾನೇ ಕಾರಣ ಜಗದೀಶ್ ಸರ್ ಜೊತೆ ಆಗೆಲ್ಲ ಮಾತನಾಡಬಾರ್ದಿತ್ತು ನನ್ನಿಂದಲೇ ಜಗಳ ದೊಡ್ಡದಾಯ್ತು ಎಂದು ಕಣ್ಣೀರಿಡ್ತೀರಾ ಇತ್ತ ಕಡೆ ಚೈತ್ರ ಕುಂದಾಪುರ ಅವರಿಗೆ ಜಗದೀಶ್ ಅವರು ಏನೇ ಹೇಳಿದ್ರು ನಾನ್ ಯಾಕೆ ಅನ್ಸ್ಕೋಬೇಕು ಅಂತಾನು ನೀವೇ ಹೇಳ್ತೀರಾ ನಾನೇ ಮಾತನಾಡುತ್ತೇನೆ ನಾನೇ ವಾಯ್ಸ್ ರೈಸ್ ಮಾಡುತ್ತೀನಿ ಎಂದು ಅವರ ಜೊತೆ ಜಗಳ ಮಾಡ್ತೀರಾ ನೀವು ಹೇಗೆ ಏನು ಅನ್ನೋದು ನಿಮ್ಗೆ ಕ್ಲಾರಿಟಿ ಇಲ್ಲ ಎಲ್ಲ ವಿಚಾರದಲ್ಲೂ ಜಗಳ ಮಾಡ್ತಾ ಇದ್ರೆ ಹೈಲೈಟ್ ಆಗಿ ಕಾಣ್ತೀವಿ ಅನ್ನೋದು ಇಲ್ಲಿ ಕೆಲವರ ತಲೆಯಲ್ಲಿ ಉಳ್ದಿದೆ ಅನ್ಸುತ್ತೆ ಹಾಗಾಗಿ ಪ್ರತಿಯೊಂದು ವಿಚಾರಕ್ಕೂ ಕೂಗಾಡೋದು ಕಿರ್ಚಾಡೋದು ಅವಶ್ಯಕತೆ ಇಲ್ಲದ ಜಾಗದಲ್ಲಿ ಮೂಗು ತುರಿಸಿಕೊಂಡು ಹೋಗಿ ತಮ್ಮನ್ನು ತಾವು ಪೋಟ್ರೆ ಮಾಡಿಕೊಳ್ಳೋದು ಇಲ್ಲಿ ಕೆಲವರು ಆಬಿ ಮಾಡಿಕೊಂಡಿದ್ದೀರಾ ನೀವು ಜಗಳದಲ್ಲಿ ಆಡಿ ತೋರಿಸೋ ಇಂಟ್ರೆಸ್ಟ್ ಅನ್ನ ಟಾಸ್ಕ್ಗಳಲ್ಲಿ ಆಡಿ ತೋರಿಸಿ ಗೆದ್ದು ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ ಎಂದು ಖಡಕ್ ಆಗಿ ಕಿಚ್ಚ ಸುದೀಪ್ ಅವರು ವಾರನ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರ ಕೋಪವನ್ನ ನೋಡಿ ಮಾನಸ ಅವರು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಅಷ್ಟೇ ಅಲ್ಲ ಮನೆಯಲ್ಲಿರುವ ಸ್ಪರ್ಧಿಗಳು ಕೂಡ ಕಿಚ್ಚ ಅವರ ಕೆಂಡಾಮಂಡಲವಾಗಿದ್ದನ್ನ ನೋಡಿ ಫುಲ್ ಶಾಕ್ ಆಗಿದ್ದಾರೆ ಹೌದು ವೀಕ್ಷಕರೇ ಮಾನಸ ಅವರ ವರ್ತನೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗಿದೆ ಮೊದಲೆರಡು ವಾರ ಸೈಲೆಂಟ್ ಆಗಿದ್ದು ಮಾನಸ ಅವರು ತುಕಾಲಿ ಅವರ ಕರೆ ಬಂದ ಕೂಡಲೇ ಬಿಗ್ ಬಾಸ್ ಮನೆಯಲ್ಲಿ ಉಳಿಯಲು ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಮಾಡುತ್ತಾ ಎಲ್ಲರಿಗೂ ಬಾಯಿಗೆ ಬಂದ ಹಾಗೆ ಬೈಯುತ್ತಾ ಬೀಪಾಕಿಸಿಕೊಳ್ಳುತ್ತಾ ಪಾಕಿಸಿಕೊಳ್ಳುತ್ತಾ ಮೃಗದ ಆಗಿ ವರ್ತಿಸುತ್ತಿದ್ದಾರೆ ಇದಕ್ಕೆಲ್ಲ ಕಿಚ್ಚ ಸುದೀಪ್ ಅವರು ಬ್ರೇಕ್ ಹಾಕಿದ್ದಾರೆ ಇನ್ನ ಗುಂಪುಗಾರಿಕೆ ಮಾಡುತ್ತಿರುವ ತ್ರಿವಿಕ್ರಮ್ ಭವ್ಯ ಹಾಗೂ ಮಂಜು ಅವರಿಗೂ ಕೂಡ ಕಿಚ್ಚ ಸುದೀಪ್ ಅವರು ಸ್ಪೆಷಲ್ ಆಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈ ಒಂದು ವಿಚಾರವನ್ನ ಮುಂದಿನ ಒಂದರಲ್ಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡುವುದರ ಮೂಲಕ ನಮಗೆ ತಿಳಿಸಿ ಹಾಗೂ ಮಾನಸ ಅವರ ವರ್ತನೆ ಬಗ್ಗೆ ನೀವೇನ್ ಹೇಳ್ತೀರಾ ತಪ್ಪದೆ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ